ಮೇಘನ ಮಡಿಲಿನಲ್ಲಿ ಚಿರು ಸರ್ಜಾ ಮತ್ತೆ ಹುಟ್ಟಿ ಬರುತ್ತಾರೆ ಎಂದು ಹೇಳಲಾಗುತ್ತಿತ್ತು. ಕೇವಲ ಕುಟುಂಬದವರು ಮಾತ್ರವಲ್ಲದೆ ಇಡೀ ಕರ್ನಾಟಕದ ಜನತೆ ಇಟ್ಟುಕೊಂಡಿದ್ದ ನಿರೀಕ್ಷೆಯನ್ನು ಚಿರು ಈಗ ಸುಳ್ಳಾಗಿಸಿಲ್ಲ. ಅದೇ ರೀತಿ ಮೇಘನ ಮಡಿಲಿನಿಂದ ತಮ್ಮ ಮಗುವಿನ ರೂಪದಲ್ಲಿ ಜೂನಿಯರ್ ಚಿರು ಆಗಮನವಾಗಿದ್ದಾನೆ. ಈಗ ಕುಟುಂಬದೊಂದಿಗೆ ಇಡೀ ಕರ್ನಾಟಕದ ಜನ ಸಂತೋಷಪಡಿದ್ದಾರೆ. ದೇವರು ಚಿರು ಕುಟುಂಬಕ್ಕೆ ಮಾಡಿದ ಮೋಸಕ್ಕೆ ಈಗ ನ್ಯಾಯ ಒದಗಿಸಿದ್ದಾನೆ. ತಂಗಿ ಮೇಘನ, ಜೂನಿಯರ್ ಚಿರು ಹಾಗೂ ಚಿರು ಬಗ್ಗೆ ಮೇಘನ ಅವರ ಅಣ್ಣ ತೇಜ್ ಏನು ಹೇಳಿದ್ದಾರೆ ಎನ್ನುವುದನ್ನ ಕೇಳಿದರೆ ನಿಜಕ್ಕೂ ಪ್ರತಿಯೊಬ್ಬರಿಗೂ ಕೂಡ ಇಂತಹ ಅಣ್ಣ ಇರಬೇಕು ಎಂದು ಅನಿಸುತ್ತದೆ. ಹಾಗಾದರೆ ಮೇಘನ ಪಟ್ಟ ಕಷ್ಟದ ಬಗ್ಗೆ, ಚಿರು ಹಾಗೂ ಜೂನಿಯರ್ ಚಿರುವಿನ ಬಗ್ಗೆ ಮೇಘನ ಅವರ ಅಣ್ಣ ಏನು ಹೇಳಿದ್ದಾರೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ನಿಮಗೂ ಕೂಡ ಜೂನಿಯರ್ ಚಿರು ಇಷ್ಟ ಎನ್ನುವುದಾದರೆ ಈ ವಿಡಿಯೋನ ಲೈಕ್ ಮಾಡಿ. ಮೇಘನ ರಾಜ್ ಮಡಿಲಿನಲ್ಲಿ ಜೂನಿಯರ್ ಚಿರು ಹುಟ್ಟಿ ಬಂದಿದ್ದಕ್ಕೆ ಕರ್ನಾಟಕದ ಜನತೆಯೊಂದಿಗೆ ಖುಷಿಯನ್ನ ಹಂಚಿಕೊಂಡ ಮೇಘನ ರಾಜ್ ಅಣ್ಣ ತೇಜ್ ತಮ್ಮ ತಂಗಿ ಮೇಘನ ಅವರನ್ನು ಕಿತ್ತೂರ್ ರಾಣಿ ಚೆನ್ನಮ್ಮನಿಗೆ ಹೋಲಿಸಿದ್ದಾರೆ. ಮಗುವಿಗೆ ರಾಜಯೋಗ ಬರಲಿದೆ, ಚಿರು ಮತ್ತೊಮ್ಮೆ ಹುಟ್ಟಿ ಬಂದಿದ್ದಾನೆ. ನಾನು ನೋಡಿರುವಂತೆ ಕರ್ನಾಟಕದಲ್ಲಿ ಯಾವ ಮಗುವಿಗೂ ಕೂಡ ಈ ರೀತಿಯ ವೆಲ್ಕಮ್ ಸ್ವಾಗತ ದೊರೆತಿಲ್ಲ. ಇತಿಹಾಸದಲ್ಲಿ ನಾವು ಎಷ್ಟೋ ದೊಡ್ಡ ದೊಡ್ಡ ಮಹಾನ್ ಸಾಧಕರನ್ನ ನೋಡಿದ್ದೇವೆ, ಕಿತ್ತೂರ್ ರಾಣಿ ಚೆನ್ನಮ್ಮ ಅವರ ಬಗ್ಗೆ ಎಲ್ಲ ಕೇಳಿದ್ದೇವೆ. ಮೇಘನ ರಾಜ್ ಅದೇ ರೀತಿ ಕಾಣಿಸುತ್ತಾಳೆ. 4 ತಿಂಗಳುಗಳ ಕಾಲ ಹೆಣ್ಣು ಮಗಳಾಗಿ ಅವಳು ಧೈರ್ಯ ತಂದುಕೊಂಡಿದ್ದದ್ದು ಎಷ್ಟು ಕಷ್ಟ ಎನ್ನುವುದು ಅವರಿಗೆ ಮಾತ್ರ ಅರ್ಥವಾಗುತ್ತದೆ. ಮಹಾನ್ ಸಾಧಕರ ಧೈರ್ಯವನ್ನು ನಾನು ಮೇಘನಾಳಲ್ಲಿ ಕಂಡೆ. ಕಷ್ಟ ಸಾಮಾನ್ಯವಾಗಿ ಎಲ್ಲರಿಗೂ ಬರುತ್ತದೆ, ಆದರೆ ಮೇಘನ ಅದನ್ನು ನಿಭಾಯಿಸಿದ ರೀತಿ ನಿಜಕ್ಕೂ ಬಹಳ ಧೈರ್ಯದಿಂದ ಕೂಡಿತ್ತು. ಕೆಲವು ಸಮಯದಲ್ಲಿ ಬ್ಯುಸಿ ಇರುತ್ತಿದ್ದ ಕಾರಣ ಕುಟುಂಬದಿಂದ ಸ್ವಲ್ಪ ದೂರ ಇರಬೇಕಾಗುತ್ತಿತ್ತು. ಇನ್ನು ಮುಂದೆ ಮೇಘನಾಳಿಗೆ ಸಪೋರ್ಟ್ ಆಗಿ ನಿಲ್ಲುತ್ತೇನೆ ಎಂದು ಮೇಘನ ಅವರ ಅಣ್ಣ ತೇಜ್ ಹೇಳಿಕೊಂಡಿದ್ದಾರೆ. ಚಿರು ಕಂದಮ್ಮನಿಗೆ ಎಲ್ಲರ ಆಶೀರ್ವಾದದ ಜೊತೆಗೆ ನಿಮ್ಮ ಆಶೀರ್ವಾದ ಕೂಡ ಇರಲಿ. ಅಣ್ಣನ ಈ ಮಾತುಗಳ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಧನ್ಯವಾದಗಳು.